ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪೂರ್ವ ಕಾಲದಲ್ಲಿ ಒಬ್ಬ ಗುರುಗಳ ಬಳಿ ಒಬ್ಬ ಶಿಷ್ಯ ಬಂದು, ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ನಾನು ಬರುತ್ತಾ ಕೆಲವು ದೃಶ್ಯಗಳನ್ನು ಗಮನಿಸಿದೆ. ಕೆಲವರು ಹಸಿವಿನಿಂದ ಬಂದ ನಾಯಿಗಳನ್ನು ಕೋಲಿನಿಂದ ಹೊಡೆದು ಓಡಿಸುತ್ತಿದ್ದಾರೆ, ಮತ್ತೆ ಕೆಲವರು ಆ ನಾಯಿಗಳಿಗೆ ಊಟ ನೀಡುತ್ತಿದ್ದಾರೆ. ಕೇವಲ ಊಟಕ್ಕೋಸ್ಕರ ಆ ನಾಯಿಗಳು ಎಷ್ಟು ಕಷ್ಟಪಡುತ್ತವಲ್ಲವೇ? ಎಷ್ಟೇ ಹೊಡೆದರೂ ಕೂಡ ಅವು ಮನುಷ್ಯರ ಸುತ್ತ ಏಕೆ ಸುತ್ತುತ್ತವೆ? ಅವುಗಳಿಗೆ ಊಟ ನೀಡುವುದರಿಂದ ಮನುಷ್ಯರಿಗೆ ಸಿಗುವಂತಹ ಲಾಭವೇನು? ಇದರ ಬಗ್ಗೆ ತಿಳಿಸಿ ಗುರುಗಳೇ ಎಂದು ಕೇಳುತ್ತಾನೆ. ಆಗ ಗುರುಗಳು, ನಾಯಿಗಳು ನಿಯತ್ತಿನ ಪ್ರಾಣಿಗಳು. ಅವು ಬದುಕಬೇಕಾದರೆ ಮನುಷ್ಯರ ಮೇಲೆ ಆಧಾರವಾಗಿರುತ್ತವೆ. ನಾಯಿಗಳಿಗೆ ಊಟ ಹಾಕದೆ ಅವುಗಳನ್ನು ಹೊಡೆಯುವುದು ಮಹಾಪಾಪ. ಅವುಗಳಿಗೆ ಊಟ ನೀಡುವುದರಿಂದ ಒಂದಲ್ಲ ಎರಡಲ್ಲ 8 ಪ್ರಯೋಜನಗಳಿವೆ. ಆ ಪ್ರಯೋಜನಗಳನ್ನು ತಿಳಿದ ಬಳಿಕ ಯಾರೂ ಕೂಡ ಅವುಗಳನ್ನು ಹೊಡೆಯುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದು ನಾಯಿ ಹೇಳುವ ಚಿಕ್ಕ ಕಥೆಯನ್ನು ಕೇಳು. ಆ ಬಳಿಕ ಆ 8 ಪ್ರಯೋಜನಗಳು ಯಾವುವು ಎಂಬುದನ್ನು ತಿಳಿಸುತ್ತೇನೆ ಎಂದು ಗುರುಗಳು ಕತೆ ಹೇಳಲು ಶುರು ಮಾಡುತ್ತಾರೆ. ಪೂರ್ವ ಕಾಲದಲ್ಲಿ ಒಂದು ಊರಿನಲ್ಲಿ ಏನೋ ಅರಿಯದ ಒಂದು ಕಪ್ಪು ನಾಯಿ ಇತ್ತು. ಅದು ಪ್ರತಿದಿನವೂ ಊರಿನಲ್ಲಿದ್ದ ಎಲ್ಲರ ಮನೆಗಳ ಬಳಿ ಹೋಗಿ ಹಸಿವಿನಿಂದ ದೀನವಾಗಿ ನೋಡುತ್ತಾ ನಿಲ್ಲುತ್ತಿತ್ತು. ಆದರೆ ಆ ನಾಯಿಗೆ ಯಾರೂ ಕೂಡ ಊಟ ಹಾಕುತ್ತಿರಲಿಲ್ಲ. ಇನ್ನು ವಿಪರೀತವಾದ ಹೊಟ್ಟೆ ಹಸಿವಿನಿಂದ ಆ ಕಡೆ ಈ ಕಡೆ ತಿರುಗಾಡುತ್ತದೆ. ಹಾಗೆಯೇ ತಿರುಗಾಡುತ್ತಾ ಊರಿನ ಆಚೆ ಇರುವ ಆಶ್ರಮದ ಬಳಿ ಸೇರಿಕೊಂಡಿತು. ಅಲ್ಲಿ ಒಬ್ಬ ಸಾಧುಗಳು ಕೂತಿರುವುದನ್ನು ಗಮನಿಸಿ ಅವರ ಬಳಿ ಕುಳಿತುಕೊಳ್ಳುತ್ತದೆ. ಮಹಾತ್ಮರಾದ ಆ ಸಾಧುವು ದೀನವಾಗಿರುವ ಆ ನಾಯಿಯನ್ನು ಕುರಿತು, ಏನಾಯಿತು, ನೀನೇಕೆ ಊರು ಬಿಟ್ಟು ಈ ಕಡೆ ಬಂದೆ, ಇಲ್ಲಿ ನಿನಗೆ ಏನು ಆಹಾರ ಸಿಗುತ್ತದೆ, ಏಕೆ ಇಷ್ಟೊಂದು ಬಾಧೆ ಪಡುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಸಾಧುಗಳ ಪ್ರೇಮಪೂರ್ವಕವಾದ ಮಾತುಗಳಿಗೆ ಕರಗಿ ಹೋದಂತಹ ನಾಯಿ ತನ್ನ ಮನಸ್ಸಿನಲ್ಲಿರುವಂತಹ ಬಾಧೆಯನ್ನು ತಡೆಯಲಾರದೆ ಈ ರೀತಿ ಹೇಳುತ್ತದೆ. ಸ್ವಾಮಿ, ನೀವು ಮಹಾತ್ಮರು, ಮಹಾಜ್ಞಾನಿಗಳು, ಸಕಲ ಜೀವಿಗಳ ಮೇಲೆ ಪ್ರೇಮವನ್ನು ತೋರಿಸುತ್ತೀರಾ. ನನ್ನ ಬಾಧೆಯನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರೆಂದು ತುಂಬಾ ಹಸಿವಿನಿಂದ ನಿಮ್ಮ ಬಳಿ ಬಂದಿದ್ದೇನೆ ಎಂದು ಹೇಳುತ್ತದೆ. ಆಗ ಆ ಸಾಧುವು ಅದಕ್ಕೆ ಒಂದು ರೊಟ್ಟಿಯನ್ನು ಕೊಡುತ್ತಾ, ಅಷ್ಟು ದೊಡ್ಡ ಊರಿನಲ್ಲಿ ನಿನಗೆ ತಿನ್ನುವುದಕ್ಕೆ ಒಂದು ರೊಟ್ಟಿಯನ್ನು ಸಹ ಯಾರೂ ಕೊಡಲಿಲ್ಲವೇ ಎಂದು ಕೇಳುತ್ತಾರೆ. ಆಗ ಆ ನಾಯಿ ದುಃಖದಿಂದ ಅಳುತ್ತಾ, ಮಹಾತ್ಮ, ಏನೆಂದು ಹೇಳಲಿ ನಮ್ಮ ನಾಯಿಗಳ ಪಾಡನ್ನು. ಮಹಾತ್ಮ, ನಮ್ಮ ಜೀವನವೇ ದುರದೃಷ್ಟಕರ ಜೀವನ. ನಮಗೆ ಯಾವುದೇ ರೀತಿಯ ಮನೆಗಳಿರುವುದಿಲ್ಲ. ಸಂಪಾದಿಸಿಕೊಂಡು ತಿನ್ನುವುದು ನಮ್ಮ ಕೈಲಾಗಲ್ಲ. ನಮಗೆ ಬಟ್ಟೆಗಳನ್ನು ಧರಿಸುವುದು ಗೊತ್ತಿಲ್ಲ. ಆದ್ದರಿಂದಲೇ ಬಿಸಿಲಿನ ಕಾಲದಲ್ಲಿ ಬಿಸಿಲಿಗೆ, ಮಳೆಗಾಲದಲ್ಲಿ ಮಳೆಗೆ ಮತ್ತು ಚಳಿಗಾಲದಲ್ಲಿ ಚಳಿಗೆ ನಡುಗುತ್ತಾ ಭಯದಿಂದಲೇ ಕಾಲ ಕಳೆಯುತ್ತೇವೆ. ಮಹಾತ್ಮ, ನಮಗೆ ವಿದ್ಯೆಯ ಜ್ಞಾನವಿಲ್ಲ. ನಿಮ್ಮ ಹಾಗೆ ಮಾತು ಬರುವುದಿಲ್ಲ. ನಮ್ಮ ಬಾಧೆಗಳನ್ನು ಯಾರಿಗೂ ಹೇಳಲಾರೆವು. ನಮ್ಮ ಕಷ್ಟ, ನೋವು, ನಮ್ಮ ಭಾಷೆ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಇದೆಲ್ಲವೂ ನಮ್ಮ ದೌರ್ಭಾಗ್ಯ. ಆದರೆ ಮಹಾತ್ಮ, ನಿಮ್ಮ ಹಾಗೆ ನಮಗೂ ಹಸಿವಾಗುತ್ತದೆ. ಯಾವುದಾದರೂ ಗಾಯವಾದರೆ ನಮಗೂ ಕೂಡ ನಿಮ್ಮ ಹಾಗೆ ನೋವಾಗುತ್ತದೆ, ನಮಗೂ ಕೂಡ ಅಳು ಬರುತ್ತದೆ. ಈ ಮೂರು ವಿಷಯಗಳಲ್ಲಿ ನಾವು ಮತ್ತು ನೀವು ಸಮಾನರೇ. ಮಹಾತ್ಮ, ಆ ಭಗವಂತ ಕಷ್ಟಗಳನ್ನು ಅನುಭವಿಸುವುದಕ್ಕಂತಲೇ ನಮಗೆ ಈ ಜನ್ಮವನ್ನು ಪ್ರಸಾದಿಸಿದ್ದಾನೆ. ನಾವು ಸ್ವಾತಂತ್ರ್ಯವಾಗಿ ಜೀವಿಸಲಾರೆವು. ಖಚಿತವಾಗಿ ಮನುಷ್ಯರ ಮೇಲೆ ಆಧಾರವಾಗಿಯೇ ಜೀವಿಸಬೇಕು. ಮಾನವನು ಜನಿಸಿದಾಗ ಅವರ ಮನೆಯಲ್ಲಿ ಒಂದು ಹಬ್ಬದ ರೀತಿ ಆಚರಿಸುತ್ತಾರೆ, ಸಂಭ್ರಮಿಸುತ್ತಾರೆ. ಆದರೆ ನಾವು ಜನಿಸಿದರೆ ಯಾರು ಸಂತೋಷ ಪಡುತ್ತಾರೆ? ಮಹಾತ್ಮ, ನಾನು ಹುಟ್ಟಿದಾಗ ನಾನು ಮಲಗಿದ ಸ್ಥಳ ತುಂಬಾ ಮೃದುವಾಗಿತ್ತು. ಆ ಸಮಯದಲ್ಲಿ ಅಸಲು ಚಳಿಯಾಗುತ್ತಿರಲಿಲ್ಲ. ಆಗ ನಾನು ಅಂದುಕೊಂಡೆ, ನಾನು ಯಾವುದೋ ಶ್ರೀಮಂತ ಮನೆಯಲ್ಲಿ ಹುಟ್ಟಿದ್ದೇನೆ ಎಂದು. ಆದರೆ ನಾನು ಕಣ್ಣು ತೆರೆದು ನೋಡಿದಾಗ ನನಗೆ ಅರ್ಥವಾಯಿತು. ನನ್ನ ತಾಯಿ ತನಗೆ ಹುಟ್ಟಿದಂತಹ 5 ಮರಿಗಳನ್ನು ತನ್ನ ಎದೆಗೆ ಒತ್ತಿಕೊಂಡು ಮಲಗಿತ್ತು. ಅದಕ್ಕೆ ನನಗೆ ಆ ರೀತಿ ಅನುಭವವಾಗಿದೆ ಎಂದು. ಮಹಾತ್ಮ, ನಾವು 5 ಜನ ಅಣ್ಣ ತಮ್ಮಂದಿರು. ನನ್ನನ್ನು ಬಿಟ್ಟು ಉಳಿದವರು ಕೆಂಪಗೆ ಬೆಳ್ಳಗೆ ಇದ್ದಾರೆ. ಆದರೆ ನಾನು ಮಾತ್ರವೇ ಕಪ್ಪಾಗಿ ಹುಟ್ಟಿದ್ದೇನೆ. ಎಲ್ಲರಿಗಿಂತಲೂ ನಾನೇ ಚಿಕ್ಕವನು. ಕೇವಲ 2 ದಿನಗಳಿಗೆ ನಮ್ಮ ತಾಯಿ ನಮ್ಮನ್ನು ಬಿಟ್ಟು ಊಟ ತರಲೆಂದು ಹೊರಕ್ಕೆ ಹೋಗುತ್ತಿತ್ತು. ನಮಗೆ ಹಾಲು ಕೊಡಲು ಆಕೆಗೂ ಊಟ ಬೇಕಲ್ಲವೇ? ನನ್ನ ತಾಯಿ ಆಹಾರಕ್ಕೋಸ್ಕರ ಬೀದಿ ಬೀದಿ ತಿರುಗುತ್ತಿತ್ತು. ನಮ್ಮ ತಾಯಿಯ ಮೇಲೆ ನಮ್ಮ 5 ಮಂದಿಯ ಜವಾಬ್ದಾರಿ ಇತ್ತು. ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟರೂ ಒಂದು ದಿನ ಊಟ ಸಿಗುತ್ತಿತ್ತು, ಒಂದೊಂದು ದಿನ ಸಿಗುತ್ತಿರಲಿಲ್ಲ. ಆದರೆ ನಮ್ಮನ್ನು ಮಾತ್ರ ನಮ್ಮ ತಾಯಿ ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಿತ್ತು. ಯಾರನ್ನೂ ನಮ್ಮ ಬಳಿ ಸುಳಿದಾಡಲು ಬಿಡುತ್ತಿರಲಿಲ್ಲ. ಎಷ್ಟಾದರೂ ತಾಯಿಯ ಪ್ರೀತಿಯಲ್ಲವೇ? ಮಹಾತ್ಮ, ನಮ್ಮ ತಾಯಿ ರಾತ್ರಿ ಇಡೀ ಎಚ್ಚರದಿಂದಿದ್ದು ಊರಿನೊಳಕ್ಕೆ ಯಾರಾದರೂ ಹೊಸಬರು ಬಂದರೆ ಅವರನ್ನು ವಿರೋಧಿಸುತ್ತಿತ್ತು. ಜೋರಾಗಿ ಅರಚುತ್ತಾ, ಬೊಗಳುತ್ತಾ ಎಲ್ಲರನ್ನೂ ಎಚ್ಚರದಿಂದ ಇರುವಂತೆ ಮಾಡುತ್ತಿತ್ತು. ನಮ್ಮ ತಾಯಿಗೆ ಭಯಬಿದ್ದು ಬೇರೆ ಊರಿನ ನಾಯಿಗಳು ಕೂಡ ಈ ಊರಿನೊಳಕ್ಕೆ ಬರುತ್ತಿರಲಿಲ್ಲ.
ಕೇವಲ ಊರಿನಲ್ಲಷ್ಟೇ ಅಲ್ಲದೆ ಊರಿನ ಆಚೆ ಇರುವ ಹೊಲಗದ್ದೆಗಳನ್ನು ಕೂಡ ಇತರ ಪ್ರಾಣಿಗಳಿಂದ ಕಾಪಾಡುತ್ತಿತ್ತು ನಮ್ಮ ತಾಯಿ ಇಷ್ಟು ಸಹಾಯ ಮಾಡುತ್ತಿದ್ದರೂ ಕೂಡ ಆ ಊರಿನವರು ನಮ್ಮ ತಾಯಿಗೆ ಸರಿಯಾಗಿ ಆಹಾರ ನೀಡುತ್ತಿರಲಿಲ್ಲ ಆಹಾರಕ್ಕೋಸ್ಕರ ಹಸಿವನ್ನು ತಾಳಲಾರದೆ ಮನೆಯ ಮುಂದೆ ಬೊಗಳಿದರೆ ಸ್ವಲ್ಪ ಜನ ಕೋಲುಗಳಿಂದ ಮತ್ತು ದೊಣ್ಣೆಗಳಿಂದ ನನ್ನ ತಾಯಿಯನ್ನು ಹೊಡೆಯುತ್ತಿದ್ದರು ಇನ್ನು ಆ ದಿನ ಆಕೆ ಹಸಿವಿನಿಂದಲೇ ಇರುತ್ತಿತ್ತು ಮಹಾತ್ಮ ನಿಮ್ಮ ಹಾಗೆಯೇ ನಮಗೂ ಹೊಟ್ಟೆ ಇದೆ ಹಸಿವಾಗುತ್ತದೆ ಮೇಲಾಗಿ ನಮ್ಮ ತಾಯಿಗೆ ಮರಿಗಳ ಬಗ್ಗೆ ಚಿಂತೆಯೂ ಇದೆ ನಮಗೆ ಎಷ್ಟು ನೋವಾದರೂ ಎಷ್ಟು ಅತ್ತರೂ ನಮ್ಮ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇನ್ನು ತೀರಾ ಹೊಟ್ಟೆ ಹಸಿವು ತಾಳಲಾರದೆ ಮನೆಗೆ ನುಗ್ಗಿ ಆಹಾರ ಕದೆಯುವ ಪರಿಸ್ಥಿತಿಗಳು ಬರುತ್ತವೆ ಇನ್ನು ಅಲ್ಲಿ ಏನು ಸಿಕ್ಕರೂ ಅದನ್ನು ತಾನೂ ತಿಂದು ನಮಗೂ ಸಹ ಎತ್ತಿಕೊಂಡು ಬರುತ್ತಿತ್ತು ನಮ್ಮ ತಾಯಿ ಒಂದು ವೇಳೆ ಆಹಾರ ಕದೆಯುವಾಗ ಸಿಕ್ಕಿ ಹಾಕಿಕೊಂಡರೆ ಜನರು ಇಚ್ಛೆ ಬಂದಂತೆ ಚೆಚ್ಚುತ್ತಿದ್ದರು ಆ ನೋವನ್ನು ತಾಳಲಾರದೆ ನಮ್ಮ ತಾಯಿ ರಾತ್ರಿ ಇಡಿ ಗೊಳೋ ಎಂದು ಅಳುತ್ತಿತ್ತು ಮಹಾತ್ಮ ನಮ್ಮ ತಾಯಿ ಮಾಡಿದ ಅಷ್ಟು ಘೋರ ತಪ್ಪಾದರೂ ಏನು ಆಹಾರವೇ ಅಲ್ಲವೇ ಕದ್ದಿದ್ದು ನಾವು ಕದಿಯುವುದು ಹಣವನ್ನಲ್ಲ ಚಿನ್ನವನ್ನಲ್ಲ ಆಭರಣಗಳನ್ನಲ್ಲ ಕೇವಲ ಹೊಟ್ಟೆ ತುಂಬ ಆಹಾರ ಮಾತ್ರವೇ ಮಹಾತ್ಮ ಒಂದು ದಿನ ವಿಪರೀತ ಮಳೆ ಬಂದಿತು ಸಾಲದೆಂಬಂತೆ ವಿಪರೀತ ಚಳಿ ಇನ್ನು ಆ ಮಳೆಯಲ್ಲಿ ಚಳಿಗೆ ತಾಳಲಾರದೆ ಒಂದೇ ದಿನ ನನ್ನ ಮೂರು ಮಂದಿ ಸಹೋದರರು ಸತ್ತು ಹೋದರು ಸತ್ತ ಮರಿಗಳನ್ನು ನೋಡಿದ ನನ್ನ ತಾಯಿ ತುಂಬಾ ಅತ್ತಿತ್ತು ಆದರೆ ಆಕೆಯ ನೋವನ್ನು ಯಾರು ಕೇಳುತ್ತಾರೆ ಏಕೆಂದರೆ ಸತ್ತಿದ್ದು ಮಾನವರು ಅಲ್ಲವಲ್ಲ ಮಹಾತ್ಮ ಇನ್ನು ನಾವು ಇಬ್ಬರು ಮಾತ್ರ ಉಳಿದೆವು ನಮ್ಮ ತಾಯಿ ನಮ್ಮಿಬ್ಬರನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿತ್ತು ನಾವು ನಮ್ಮ ತಾಯಿಯ ಹಿಂದೆಯೇ ತಿರುಗುತ್ತಿದ್ದೆವು ಒಂದು ದಿನ ಈ ಊರಿನ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ಒಂದು ದೊಡ್ಡ ಸಮಾರಂಭ ನಡೆಯುತ್ತಿತ್ತು ವಿವಿಧ ರೀತಿಯ ಅಡುಗೆಗಳನ್ನು ಮಾಡುತ್ತಿದ್ದಾರೆ ಅವರ ಮನೆಗೆ ಅನೇಕ ಮಂದಿ ಬಂದು ಬಳಗಗಳು ನೆಂಟರು ಬರುತ್ತಿದ್ದಾರೆ ಅಲ್ಲಿ ಏನಾದರೂ ತಿನ್ನುವುದಕ್ಕೆ ಸಿಗುತ್ತದೆಂದು ನಮ್ಮ ತಾಯಿ ಅಲ್ಲೇ ಸುತ್ತಮುತ್ತ ತಿರುಗಾಡುತ್ತಿದೆ ಆದರೆ ಅಲ್ಲಿದ್ದವರು ನಮ್ಮ ತಾಯಿಯನ್ನು ನೋಡುತ್ತಿದ್ದ ಹಾಗೆಯೇ ಓಡಿಸುತ್ತಿದ್ದಾರೆ ಅಷ್ಟೊಂದು ಅಡುಗೆಗಳನ್ನು ಮಾಡಿದ್ದರು ಒಂದೇ ಒಂದು ಚೂರು ಆಹಾರವನ್ನು ನಮಗೆ ನೀಡಬೇಕೆಂಬ ದಯೆ ಅಲ್ಲಿ ಯಾರಿಗೂ ಇಲ್ಲ ಒಂದು ರೊಟ್ಟಿ ಕೊಟ್ಟರೆ ಅವರಿಗೆ ಬರುವ ನಷ್ಟವಾದರೂ ಏನು ನಮ್ಮ ತಾಯಿ ತುಂಬಾ ಆಸೆಯಿಂದ ಅಲ್ಲೇ ದೂರದಲ್ಲಿ ನಿಂತು ಆ ಕಡೆಯೇ ನೋಡುತ್ತಿದೆ ಇನ್ನು ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಆಹಾರ ಬಡಿಸುವ ವ್ಯಕ್ತಿ ಆಹಾರ ತರಲು ಅಡುಗೆ ಕೋಣೆಗೆ ಹೋದಾಗ ನಮ್ಮ ತಾಯಿ ಹಸಿವು ತಡೆಯಲಾರದೆ ನಿಧಾನವಾಗಿ ಶಬ್ದ ಮಾಡದೆ ಆತನ ಹಿಂದೆ ಅಡುಗೆ ಕೋಣೆಗೆ ಹೋಗಿತ್ತು ಅದನ್ನು ನೋಡಿದ ಮತ್ತೊಬ್ಬ ವ್ಯಕ್ತಿ ನಾಯಿ ನಾಯಿ ಎಂದು ಕೂಗಿದರು ಇನ್ನು ಆ ಸಮಯದಲ್ಲಿ ನಮ್ಮ ತಾಯಿಗೆ ಗಡಿಬಿಡಿಯಲ್ಲಿ ಯಾವ ಕಡೆ ಓಡಬೇಕೋ ತಿಳಿಯದೆ ಊಟ ಮಾಡುತ್ತಿರುವವರ ಮೇಲಿಂದ ಹಾರಿ ಈ ಕಡೆ ಬಂದಿದೆ ಆಗ ಊಟಕ್ಕೆ ಕುಳಿತಿದ್ದವರು ಛಿ ಈ ನಾಯಿ ಊಟದ ಮೇಲಿಂದ ಹಾರಿದೆ ಇನ್ನು ಈ ಆಹಾರವೆಲ್ಲ ಅಮಂಗಲವಾಗಿದೆ ಎಂದು ಯಾರು ಎಷ್ಟು ಹೇಳಿದರು ಅತಿಥಿಗಳು ಮಾತ್ರ ತಿನ್ನಲಿಲ್ಲ ಇನ್ನು ಆ ಆಹಾರವನ್ನು ಬಡಬಗ್ಗರಿಗೆ ಹಂಚಿದರು ಉಳಿದಿದ್ದನ್ನು ಚೆಲ್ಲಿದರು ಆಗ ನಮ್ಮ ತಾಯಿ ಆ ಚೆಲ್ಲಿದಂತಹ ಆಹಾರವನ್ನು ಹೊಟ್ಟೆ ತುಂಬ ಹಬ್ಬದೂಟವೆಂಬಂತೆ ತಿಂದಿತು ನಾವು ಕೂಡ ಹೊಟ್ಟೆ ತುಂಬ ತಿಂದೆವು ಇನ್ನು ಹೊಟ್ಟೆ ತುಂಬಿದ್ದರಿಂದ ನಿರಾಳವಾಗಿ ಮಲಗಿತ್ತು ಆದರೆ ಆ ವ್ಯಾಪಾರಿ ಸಿಟ್ಟಿನಿಂದ ಒಂದು ದೊಡ್ಡ ದೊಣ್ಣೆಯನ್ನು ಹಿಡಿದು ನಮ್ಮ ತಾಯಿಯನ್ನು ಹುಡುಕುತ್ತಾ ಬಂದರು ಬಂದವರೇ ನಮ್ಮ ಮನೆಯ ಸಮಾರಂಭವನ್ನು ಹಾಳು ಮಾಡಿದೆ ಎಂದು ವಿಪರೀತವಾಗಿ ಮನಸೋ ಇಚ್ಛೆ ಹೊಡೆಯುತ್ತಿದ್ದನು ನನ್ನ ತಾಯಿಯ ಅಳುವಿನ ಆಕ್ರಂದನ ಊರೆಲ್ಲ ಕೇಳಿಸುತ್ತಿದೆ ನನ್ನ ತಾಯಿಗೆ ಬಿದ್ದ ಏಟುಗಳಿಂದ ಓಡಲು ಆಗುತ್ತಿಲ್ಲ ನಮ್ಮ ತಾಯಿ ಎಷ್ಟು ಅತ್ತರೂ ಕೂಡ ಆ ವ್ಯಾಪಾರಿ ಏಟುಗಳನ್ನು ನಿಲ್ಲಿಸುತ್ತಿಲ್ಲ ಇದನ್ನು ಗಮನಿಸಿದ ಊರಿನ ಇತರ ಪ್ರಜೆಗಳು ನೋಡಿ ಸ್ವಾಮಿ ಹೋಗಲಿ ಆ ನಾಯಿಯನ್ನು ಬಿಟ್ಟು ಬಿಡಿ ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಸಿವಿನಿಂದ ಕೆಲವೊಂದು ಬಾರಿ ಮನುಷ್ಯರೇ ತಪ್ಪು ಮಾಡುತ್ತಾರೆ ಪಾಪ ಅದೊಂದು ಮೂಕ ಪ್ರಾಣಿ ಮೇಲಾಗಿ ನಾಯಿ ಅದಕ್ಕೆ ಹಸಿವು ಜಾಸ್ತಿ ಅದಕ್ಕೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ತಿಳಿಯದು ಆದದ್ದಾಯಿತು ಹೋಗಲಿ ಬಿಡಿ ಎಷ್ಟು ಹೊಡೆದರೂ ಏನು ಪ್ರಯೋಜನ ಎಂದು ಎಲ್ಲರೂ ಹೇಳಿದರು ಆಗ ಆತ ಹೊಡೆಯುವುದನ್ನು ನಿಲ್ಲಿಸಿದನು ಇನ್ನು ಅದೇ ನೋವಿನಿಂದಲೇ ಆ ರಾತ್ರಿ ಮಲಗಿದ ಜಾಗದಲ್ಲೇ ನಮ್ಮ ತಾಯಿ ನರಳಿ ನರಳಿ ಸಾವನ್ನಪ್ಪಿತು ಮಹಾತ್ಮ ಆಗ ನಮಗನ್ನಿಸುತ್ತಿತ್ತು ಆ ಭಗವಂತ ನಮಗೇಕೆ ಕೇವಲ ಊಟಕ್ಕೋಸ್ಕರ ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಎಂದು ನಾವು ಕಳೆದ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇವೋ ತಿಳಿಯದು ಈ ಜನ್ಮದಲ್ಲಿ ನಾಯಿಗಳಾಗಿ ಜನಿಸಿ ಈ ರೀತಿಯಾಗಿ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದೇವೆ ಎಂದುಕೊಂಡೆವು ಮಹಾತ್ಮ ಹೀಗೆ ಒಂದಲ್ಲ ಎರಡಲ್ಲ ನಮ್ಮ ಜೀವನವಿಡೀ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಪರದಾಡಬೇಕಾಗುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕಾಲುಗಳನ್ನು ಮುರಿಯುತ್ತಾರೆ ಬೆನ್ನು ಮೂಳೆ ಮುರಿಯುವ ಹಾಗೆ ಹೊಡೆಯುತ್ತಾರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ನಾವು ಕದ್ದ ಆಹಾರ ಪೂರ್ತಿಯಾಗಿ ತಿಂದಿರುವುದೇ ಇಲ್ಲ ಅಷ್ಟರಲ್ಲಿಯೇ ಜನರ ಕೈಗೆ ಸಿಕ್ಕಿ ಏಟುಗಳನ್ನು ಮಾತ್ರ ಪೂರ್ತಿಯಾಗಿ ತಿನ್ನುತ್ತೇವೆ ಈ ಮಾನವರು ಎಷ್ಟು ಸ್ವಾರ್ಥಪರರೆಂದು ನಮಗೆ ಅರ್ಥವಾಗಿದೆ ನಾವು ಮನುಷ್ಯರಿಗೆ ಎಷ್ಟು ಸಹಾಯ ಮಾಡುತ್ತೇವೆ ಆದರೆ ಮನುಷ್ಯರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಮಹಾತ್ಮ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಮನುಷ್ಯರ ಮೇಲೆ ಆಧಾರವಾಗಿಯೇ ಜೀವಿಸಬೇಕು ಅದಕ್ಕೂ ಮೀರಿ ನಮಗೆ ಬೇರೆ ದಾರಿ ಇಲ್ಲ
ನಮ್ಮ ಜೀವನವಿಡೀ ಅವರ ಮನೆಗೆ ಕಾವಲು ಕಾಯುತ್ತೇವೆ ಆದರೂ ಕೂಡ ಅವರು ನಮ್ಮನ್ನು ಹಿಂಸಿಸುತ್ತಾರೆ ನಮ್ಮ ಜೀವನವೇ ಕಷ್ಟ ಎಂದು ತುಂಬಾ ಅಳುತ್ತಲೇ ತನ್ನ ಮನಸ್ಸಿನಲ್ಲಿರುವ ಬಾಧೆಯನ್ನು ಹೇಳುತ್ತದೆ ಆ ನಾಯಿ ಇನ್ನು ಕಥೆಯನ್ನು ಮುಗಿಸಿದ ಗುರುಗಳು ಶಿಷ್ಯ ಈ ಕಥೆಯನ್ನು ಜಾಗೃತೆಯಿಂದ ಕೇಳಿದೆಯಲ್ಲವೇ ಈಗ ನಾಯಿಗಳಿಗೆ ಊಟ ಹಾಕುವುದರಿಂದ ಮನುಷ್ಯರಿಗೆ ಆಗುವಂತ 8 ಪ್ರಯೋಜನಗಳನ್ನು ಹೇಳುತ್ತೇನೆ ಜಾಗೃತೆಯಿಂದ ಕೇಳು ಎಂದು ಪ್ರಯೋಜನಗಳ ಬಗ್ಗೆ ಹೇಳಲು ಶುರು ಮಾಡುತ್ತಾರೆ ಮೊದಲನೆಯದಾಗಿ ನಾಯಿಗಳಿಗೆ ಊಟ ನೀಡುವುದರಿಂದ ನಮ್ಮ ಮೇಲಿರುವಂತ ಶನಿದೇವನ ಪ್ರಭಾವ ಕಡಿಮೆಯಾಗುತ್ತದೆ ಒಂದು ವೇಳೆ ನಮ್ಮ ಮೇಲೆ ಶನಿ ಪ್ರಭಾವವಿದ್ದರೆ ಆ ಮನೆ ಅಭಿವೃದ್ಧಿಯಾಗುವುದಿಲ್ಲ ದರಿದ್ರವನ್ನು ಅನುಭವಿಸುತ್ತಾರೆ ಇದರಿಂದ ತಪ್ಪಿಸಿಕೊಳ್ಳಲು ಒಂದೊತ್ತಿನ ಆಹಾರವನ್ನು ನಾಯಿಗೆ ನೀಡಿದರೆ ಶನಿ ಪ್ರಭಾವ ಕಡಿಮೆಯಾಗಿ ಆ ಮನೆಯಲ್ಲಿ ಸುಖ ಸಂತೋಷಗಳು ವೃದ್ಧಿಯಾಗುತ್ತವೆ ಎರಡನೆಯದಾಗಿ ನಾಯಿಗಳಿಗೆ ಊಟ ಹಾಕುವುದರಿಂದ ಆ ಮನೆಯಲ್ಲಿ ತುಂಬಾ ದಿನಗಳಿಂದ ನಿಂತು ಹೋಗಿರುವ ಶುಭ ಕಾರ್ಯಗಳು ನಡೆಯುತ್ತವೆ ವಿವಾಹವಾಗದೆ ಇರುವವರಿಗೆ ಅತಿ ಬೇಗನೆ ವಿವಾಹ ನೆರವೇರುತ್ತದೆ ಸಂತಾನಕ್ಕೋಸ್ಕರ ಎದುರು ನೋಡುವವರಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ ಮೂರನೆಯದಾಗಿ ಲಕ್ಷ್ಮೀ ದೇವಿಯ ಕೃಪೆ ಆ ಕುಟುಂಬದ ಮೇಲೆ ಇರುತ್ತದೆ ನಾಲ್ಕನೆಯದಾಗಿ ಸಾಲ ಬಾಧೆಗಳು ಇರುವುದಿಲ್ಲ ಆರ್ಥಿಕವಾಗಿ ಸ್ಥಿರವಾಗಿರುತ್ತಾರೆ ಐದನೆಯದಾಗಿ ನಾಯಿಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಆಹಾರ ನೀಡುವುದರಿಂದ ವ್ಯಾಪಾರದಲ್ಲಿ ನಷ್ಟವಾಗುವುದಿಲ್ಲ ವ್ಯಾಪಾರ ವೃದ್ಧಿಯಾಗುತ್ತದೆ ಆರನೆಯದಾಗಿ ಆಯಸ್ಸು ವೃದ್ಧಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಅಧಿಕವಾಗಿ ಬರುವುದಿಲ್ಲ ಏಳನೆಯದಾಗಿ ಮಾಡಬೇಕೆಂದು ನಿರ್ಧರಿಸಿರುವ ಕೆಲಸ ಕಾರ್ಯಗಳು ವಿಜಯ ಸಾಧಿಸುತ್ತವೆ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಒಳ್ಳೆಯ ಆಲೋಚನೆಗಳು ಬರುತ್ತವೆ ಇನ್ನು ಎಂಟನೆಯದು ಮತ್ತು ಕೊನೆಯದಾಗಿ ನಾಯಿಗಳೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ಆ ಭಗವಂತನ ದೃಷ್ಟಿ ಅವರ ಕುಟುಂಬದ ಮೇಲೆ ಬೀಳುತ್ತದೆ ಆ ಭಗವಂತನು ಸದಾ ಕಾಲ ಅವರ ರಕ್ಷಣೆಗೆ ನಿಲ್ಲುತ್ತಾನೆ ಅವರಿಗೆ ಯಾವುದೇ ರೀತಿಯ ಕಷ್ಟಗಳು ಬರದ ಹಾಗೆ ಕಾಪಾಡುತ್ತಾನೆ ಅಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ತಪ್ಪದೆ ಆಹಾರ ನೀಡುವುದರಿಂದ ನಾವು ತಿಳಿದೋ ತಿಳಿಯದೆಯೋ ಮಾಡಿದಂತ ಪಾಪಗಳಿಗೆ ಪ್ರಾಯಶ್ಚಿತ್ತ ಲಭಿಸುತ್ತದೆ ಮಾಡಿದಂತ ಒಳ್ಳೆಯ ಕಾರ್ಯಗಳು ಯಾವುದೋ ಒಂದು ರೂಪದಲ್ಲಿ ಸಹಾಯಕ್ಕೆ ಬರುತ್ತವೆ ಹಾಗೆಯೇ ಯಾರಾದರೆ ಅಮಾಯಕ ಮೂಕ ಪ್ರಾಣಿಗಳನ್ನು ಹೊಡೆದು ಬಡಿದು ಹಿಂಸಿಸುತ್ತಾರೋ ಅವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ ಯಾರಾದರೆ ಗಾಯಗಳಾದಂತ ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡಿ ಅವುಗಳಿಗೆ ಚಿಕಿತ್ಸೆ ಮಾಡಿಸುತ್ತಾರೋ ಅವರಿಗೆ ದೈವ ಕೃಪೆ ಇರುತ್ತದೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದು ಆ ಶಿಷ್ಯನಿಗೆ ಮಹಾತ್ಮರು ವಿವರಿಸಿ ಹೇಳುತ್ತಾರೆ ಸ್ನೇಹಿತರೆ ಮೂಕ ಪ್ರಾಣಿಗಳ ಮೇಲೆ ಪ್ರೀತಿ ತೋರಿಸುವುದು ಮಾನವನ ಧರ್ಮ ನಮಗೆ ಹಾನಿ ಮಾಡಬೇಕೆಂಬುದು ನಾಯಿಗಳ ಗುರಿಯಲ್ಲ ಅದಕ್ಕೆ ಆಹಾರ ಸಿಗದೇ ಇದ್ದಾಗ ಅದು ಹಸಿವನ್ನು ತಾಳಲಾರದೆ ಮಾನವನ ಮೇಲೆ ದಾಳಿ ಮಾಡುತ್ತದೆ ಅಷ್ಟೇ ಪೂರ್ವಕಾಲದಲ್ಲಿ ನಮ್ಮ ಪೂರ್ವಿಕರು ನಾಯಿಗಳನ್ನು ತಮ್ಮಲ್ಲಿ ಒಬ್ಬರ ಹಾಗೆ ಭಾವಿಸುತ್ತಿದ್ದರು ಪ್ರತಿದಿನವೂ ಖಂಡಿತವಾಗಿ ಅವುಗಳಿಗೆ ಹೊಟ್ಟೆ ತುಂಬಾ ಆಹಾರ ನೀಡುತ್ತಿದ್ದರು ಆ ನಾಯಿಗಳು ಕೂಡ ಸಾಯುವವರೆಗೂ ಅವರ ಮನೆಯ ಮುಂದೆಯೇ ಇರುತ್ತಿದ್ದವು ಈಗ ಅವುಗಳಿಗೆ ಯಾರು ಕೂಡ ಸರಿಯಾಗಿ ಊಟ ಹಾಕುತ್ತಿಲ್ಲ ಪೂರ್ವಕಾಲದಲ್ಲಿ ತುಂಬು ಕುಟುಂಬಗಳು ಇರುತ್ತಿದ್ದವು ಬಹಳ ಜನರು ಇರುತ್ತಿದ್ದರು ಎಲ್ಲರೂ ತಿಂದಾದ ಬಳಿಕ ನಾಯಿಗಳಿಗೋಸ್ಕರ ಊಟ ಹಾಕುತ್ತಿದ್ದರು ಆದರೆ ಈಗ ಚಿಕ್ಕ ಚಿಕ್ಕ ಕುಟುಂಬಗಳು ಪ್ರೀತಿ ಪ್ರೇಮಗಳು ಕಡಿಮೆಯಾಗಿವೆ ಆಹಾರವೂ ಕಡಿಮೆಯಾಗಿದೆ ಇನ್ನು ನಾಯಿಗಳ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಆಧುನಿಕತೆಯ ಹೆಸರಲ್ಲಿ ಎಲ್ಲವೂ ಮಾಯವಾಗುತ್ತಿದೆ ದಯೆ ಕರುಣೆಗಳು ಕಣ್ಮರೆಯಾಗುತ್ತಿವೆ ಸ್ನೇಹಿತರೆ ದಯವಿಟ್ಟು ಮೂಕ ಪ್ರಾಣಿಗಳಿಗೆ ಆಹಾರ ನೀಡಿ ಅವುಗಳಿಗೆ ಸಹಾಯ ಮಾಡಿ ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು